ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಡ್ಡ್ಯಾರ್ಪದು ಅನ್ನೋ ಒಂದು ಏರಿಯಾದಲ್ಲಿ ರಿಯಾಜ್ ಅನ್ನುವಂಥ 38 ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿಗೆ ಯಾರೋ ಒಂದು 4-5 ಜನ ಸೇರಿಕೊಂಡು ಕಾರ್ನಲ್ಲಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಅದು ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ನಾನು ಯಾರು ಇಂಜೂರ್ ಆಗಿದ್ದಾರೆ ರಿಯಾಜ್ ಅನ್ನೋರು, ಅವರ ಬ್ರದರ್ ಹತ್ರ ಮಾತಾಡಿದ್ದೀನಿ. ಅವರು ಫಸ್ಟು ಅಲ್ಲಿ ಪಬ್ಲಿಕ್ಕು ಕರಾವಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಇಮಿಡಿಯೇಟಾಗಿ ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ಇವ್ರ ಬ್ರದರ್ಸ್ ಹೆಸರನ್ನು ಅವ್ರು ಹೇಳಿದ್ದಾರೆ, ಬ್ರದರ್ಸು ಇಂಥವ್ರಿಗೆ ತಿಳಿಸಿ ಅಂತ. ಯಾರು ಹೊಡೆದಿರೋದು, ಯಾಕೆ ಹೊಡೆದ್ರು ಅನ್ನೋಂಥದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಹಾಗಾಗಿ ನಾನು ಸ್ಥಳಕ್ಕೆ ಭೇಟಿ ನೀಡಿದ್ದೀನಿ, ಹಾಸ್ಪಿಟ್ಲಿಗೆ ಭೇಟಿ ನೀಡಿದ್ದೀನಿ. ನಮ್ಮ ಆಫೀಸರ್ಸು ಸ್ಥಳಕ್ಕೆ ಹೋಗಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು 307 ಪ್ರಕರಣವನ್ನು ದಾಖಲು ಮಾಡ್ಕೊತೀವಿ. ಯಾರು ಅನ್ನೋಂಥದ್ದನ್ನು ನಾವು ಸಂಪೂರ್ಣವಾದ ತನಿಖೆ ಮಾಡಿ ಆರೋಪಿಗಳನ್ನು ಆದಷ್ಟು ಬೇಗ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ. ನನ್ನ ಹೆಸರು ಅಬ್ದುಲ್ ರೆಹಮಾನ್. ಹೊಡೆದು ನನ್ನ ಬ್ರದರ್ ಅನ್ನ, ಪೆಟ್ಟದಿಂದ ನನ್ನ ಬ್ರದರ್ ಅನ್ನ ಅವನಿಗೆ ಹೊಡೆದಿದ್ದಾರೆ. ಹೊಡೆದು ಏನು ವಿಷಯ ಏನು ಎಂತ ಗೊತ್ತಿಲ್ಲ ನಮಗೆ. ಅವನು ನನ್ನ ಮನೆ ಕಟ್ತಾಯಿದ್ರು ಮಲ್ಲೂರಲ್ಲಿ. ಅಲ್ಲಿ ಸೈಟಿಗೆ ಹೋಗ್ತೇನಂತ ಹೇಳಿದ್ದ ನಿನ್ನೆ. ಅಲ್ಲಿಗೆ ಹೋದದ್ದ ಬೇರೆ ಎಲ್ಲಿಗೆ ಹೋದದ್ದು ನಮ್ಗೆ ಗೊತ್ತಿಲ್ಲ. ಬರುವಾಗ ಅವನಿಗೆ ಹೊಡೆದಿದ್ದಾರೆ, ಹೊಡೆದು ತಲೆಗೆ ಬಿಯರ್ ಬಾಟ್ಲಲ್ಲಿ ಮತ್ತು ಇಲ್ಲಿ ಕತ್ತಿಯಲ್ಲೆಲ್ಲ ಹೊಡೆದು ಕಣ್ಣಿಗೆ ಏನೋ ಚುಚ್ಚಿದ್ದಾರೆ. ಕಣ್ಣಿಗೆ ಚುಚ್ಚಿ ಇಡೀ ಫುಲ್ಲು ಗಾಯಾಗಿದೆ. ಹೃದಯಕ್ಕೆ ಎಲ್ಲ ಚುಚ್ಚಿದ್ದಾರೆ. ಕೈಗೆ ತುಂಬ ಪೆಟ್ಟಾಗಿದೆ. ಅವರಿಗೆ ಪೆಟ್ಟಾಗಿ ಈಗ ಹಾಸ್ಪಿಟಲಲ್ಲಿ, ಐಲ್ಯಾಂಡ್ ಹಾಸ್ಪಿಟಲಲ್ಲಿ ಇದ್ದಾರೆ. ಫುಲ್ಲು ಸೀರಿಯಸ್ ಆಗಿದೆ. ಕ್ರಿಟಿಕಲ್ ಏನಂತ ಹೇಳಲಿಕ್ಕೆ ಆಗಲಿಲ್ಲ. ಈಗ ಸ್ವಲ್ಪ ಏನಂತ ಗೊತ್ತಿಲ್ಲ. ಡಾಕ್ಟ್ರ್ ಈಗ ಹುಷಾರಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೇನು ಗೊತ್ತಿಲ್ಲ ನಮಗೆ. ಈಗ ನೋಡಬೇಕಷ್ಟೇ. ಅದಲ್ಲ, ಯಾರು ಹೊಡೆದದ್ದು, ಯಾರು ಯಾಕೆ ಹೊಡೆದಂದು ಅದೇನು ನಮ್ಗೆ ಗೊತ್ತಿಲ್ಲ. ಹೊಡೆದವ್ರೀಗ ಡೌಟ್ಫುಲ್ ಆಗಿರೋದು, ಒಂದು 4 ಜನ ಡೌಟ್ಫುಲ್ ಆಗಿ ಇದೆ. ಯಾರಂತ ನಮ್ಗೆ ಗೊತ್ತಿಲ್ಲ. ಆದರೆ ಅವ್ರ ಮೇಲೆ ಸ್ವಲ್ಪ ಡೌಟ್ ಇದೆ. ಈಗ ಕಂಪ್ಲೇಂಟ್ ಕೊಟ್ಟು ಮತ್ತೆ ನೋಡಬೇಕಷ್ಟೆ ಯಾರಂತೇಳಿ. ಮಾತಾಡ್ತೀನಿ.